ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಒಂದು ಜಿ ಪಿ ಎಸ್ ಟಿಯರ್ಗೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾದಂಥ ಮಾಹಿತಿ ಲಭ್ಯವಾಗಿದೆ. ಅದು ಏನು ಅನ್ನೋದನ್ನು ನಾವು ನೋಡೋಣ. ಆತ್ಮೀಯ ಶಿಕ್ಷಣ ಸಚಿವರೇ, ಆ ಸಚಿವರಿಗೆ ನನ್ನ ನಮಸ್ಕಾರಗಳು. ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ಈಗಾಗಲೇ ಜಿ ಪಿ ಎಸ್ ಟಿಆರ್ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ದಾಖಲಾತಿ ಪರಿಶೀಲನೆ ಮುಗಿಯುವ ಹಂತಕ್ಕೆ ಬಂದಿದ್ದು, ದಾಖಲಾತಿ ಪರಿಶೀಲನೆಯಲ್ಲಿ ಕಂಡುಬಂದ ಬಹುಮುಖ್ಯ ಅಂಶವೇನೆಂದರೆ, ಸರಿಸುಮಾರು ಎಲ್ಲ ಜಿಲ್ಲೆಗಳಿಂದ 300,000 ಅಧಿಕ ನೇಮಕಾತಿ ಹೊಂದಿದ, ಅಂದರೆ ಈಗಾಗಲೇ ಶಿಕ್ಷಕರಾಗಿ ನೇಮಕ ಸೇವೆ ಸಲ್ಲಿಸುತ್ತಿರುವ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು ಅವರುಗಳು ಮರು ಆಯ್ಕೆ ಬಯಸಿರುತ್ತಾರೆ. ಇದರಲ್ಲಿ ಅವರ ಆಯ್ಕೆ ಯಾವುದೇ ರೀತಿಯಿಂದಲೂ ತಪ್ಪಲ್ಲ. ಕಾರಣ, ಸರ್ಕಾರ ನೀಡಿದ ಅನುಮತಿಯ ಮೇರೆಗೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಭಾಗವಹಿಸುತ್ತಾರೆ. ಅದರಿಂದ ನೇಮಕಾತಿ ಪ್ರಕ್ರಿಯೆಯಲ್ಲಿ ಹೊರಡಿಸಿರುವ ಎನ್ ಒ ಸಿ ದಾಖಲೆಗೆ ಸಂಬಂಧಿಸಿದಂತೆ ನೀವೊಮ್ಮೆ ಅದನ್ನು ಪರಿಶೀಲಿಸಲು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನನ್ನ ಜ್ಞಾನಕ್ಕೆ ತಿಳಿದ ಮಟ್ಟಿಗೆ ಎನ್ ಒ ಸಿ ಎನ್ನುವುದು ಯಾವುದೇ ಒಬ್ಬ ಸರ್ಕಾರಿ ನೌಕರ ಮತ್ತೊಮ್ಮೆ ಸರ್ಕಾರಿ ನೌಕರಿ ಬಯಸಿದ್ದಲ್ಲಿ ಆ ವ್ಯಕ್ತಿಗೆ ಈಗ ನಿರ್ವಹಿಸುತ್ತಿರುವ ಹುದ್ದೆಯಲ್ಲಿ ಮುಂದಿನ ಹಂತಕ್ಕೆ, ಅಂದರೆ ನಾನು ನಿರ್ವಹಿಸುತ್ತಿರುವ ಡಿಪಾರ್ಟ್ಮೆಂಟನ್ನು ಹೊರತುಪಡಿಸಿ ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ಗೂ ಪಡೆಯಲು ಅವಕಾಶವಿದ್ದು, ಅಲ್ಲದೆ ನಾನು ಪಡೆಯುತ್ತಿರುವ ಬೇಸಿಕ್ ಸಂಬಂಧಪಟ್ಟಂತೆ ಹೀಗಿರುವ ಬೇಸಿಕ್ಕಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಸಿಗುವಂತಿರಬೇಕು. ಅಂತಹ ಹುದ್ದೆಗಳಿಗೆ ಯಾವುದೇ ರೀತಿಯ ಮನ್ನಣೆ ಇಲ್ಲದೆ ಸರ್ಕಾರಿ ಎನ್ ಒ ಸಿ ನೀಡುತ್ತದೆ, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ಈಗ ನಡೆಯುತ್ತಿರುವ ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಪ್ರಕ್ರಿಯೆಯಲ್ಲಿ ಮನ್ನಣೆ ಇಲ್ಲದೆ ಸಂಶಯವಿಲ್ಲ ಆದರೆ ಈಗ ನಡೆಯುತ್ತಿರುವ ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಪ್ರಕ್ರಿಯೆಯಲ್ಲಿ ಮರು ನೇಮಕಾತಿ ಪಡೆದಿರುವ ಅಭ್ಯರ್ಥಿಗಳು ಅದೇ ಇಲಾಖೆಗೆ, ಅಂದರೆ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಲು ಅವಕಾಶವಿರುವುದಿಲ್ಲ. ಆದರೂ ಸರ್ಕಾರ ಅನುಮತಿ ನೀಡಿರುವುದರಿಂದ ಇದರಲ್ಲಿ ಅವರದ್ದು ಯಾವುದೇ ತಪ್ಪಿಲ್ಲ. ಮಾನ್ಯ ಸಚಿವರೇ, ಒಮ್ಮೆ ಯೋಚಿಸಿ, ಈಗ 3,000 ಶಿಕ್ಷಕರು ಮರು ಆಯ್ಕೆ ಬಯಸಿದಲ್ಲಿ ಈ ಸ್ಥಳಗಳನ್ನು ನೇಮಕಾತಿ ಪ್ರಕ್ರಿಯೆಯಲ್ಲಿ ಸೂಚಿಸಲು ಸಾಧ್ಯವಿಲ್ಲ. ಅಲ್ಲದೆ ತಾವು ನಿರ್ವಹಿಸುತ್ತಿರುವ ಸ್ಥಳದಿಂದ ಹೊರಬಂದು ಬೇರೊಂದು ಸ್ಥಳಕ್ಕೆ ನೇಮಕವಾದಲ್ಲಿ ಈಗ ನಿರ್ವಹಿಸುತ್ತಿರುವ ಮಕ್ಕಳ ಭವಿಷ್ಯವೇನು? ಅವರ ಭವಿಷ್ಯದ ಬಗ್ಗೆ ನೀವುಗಳು, ಅಂದರೆ ಸರ್ಕಾರ, ನೇರವಾಗಿ ಅವರ ಜೊತೆ ಆಟವಾಡುತ್ತಿದ್ದೀರಿ. ಈ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ಮಗದೊಮ್ಮೆ ಯೋಚಿಸಬೇಕಾಗಿ ವಿನಂತಿ. ಕೆಲಸ ಇದ್ದವರಿಗೆ ಕೆಲಸ ಕೊಟ್ಟರೆ ನಿಮ್ಮಿಂದ ಅದೇ ಹೇಗೆ ನಿರುದ್ಯೋಗವನ್ನು ತಡೆಗಟ್ಟದಂತಾಗುತ್ತದೆ? ಸುಮಾರು 3,000 ಹುದ್ದೆಗಳು, ಇದೇನು ಕಡಿಮೆ ಸಂಖ್ಯೆಯಲ್ಲ. ಹಾಗಾಗಿ ಇದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ ಎಂದು ಬಯಸಿ, ಉತ್ತಮ ನಿರ್ಧಾರಕ್ಕಾಗಿ ಕಾಯುತ್ತಿರುವ ಸಹಸ್ರಾರು ಶಿಕ್ಷಕರ ಹುದ್ದೆಯ ನಿರೀಕ್ಷೆಯಲ್ಲಿರುವವರು ಧನ್ಯವಾದಗಳೊಂದಿಗೆ ಅಂತ ಹೇಳ್ಬಿಟ್ಟು ಈ ಒಂದು ರಿಕ್ವೆಸ್ಟನ್ನು ಏನು ಇವರಿಗೆ ಬರೆದಿದ್ದಾರೆ. ಬಟ್ ಇದರ ಪ್ರಕಾರನೂ ಅದು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದೇ. ಏಕೆಂದರೆ 3,000 ಅಂದರೆ ಇದೇನು ಸ್ಮಾಲ್ ನಂಬರಲ್ಲ. ಅದು ಎಷ್ಟು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಪ್ರಭಾವ ಬೀಳುವಂಥ ಒಂದು ಅವಕಾಶ ಇರುವುದರಿಂದ ಶಿಕ್ಷಣ ಸಚಿವರು ಮತ್ತು ಶಿಕ್ಷಣ ಇಲಾಖೆ ಆಲೋಚನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯಾಯಯುತ ತೀರ್ಮಾನವನ್ನು ತಗೋಬೇಕು. ಆಗಲೇ ಆ ಒಂದು ಪ್ಲೇಸ್ಗೆ ಒಂದು ಅರ್ಥ ಅಂತಬಿಟ್ಟು ಹೇಳ್ತಾ ಫ್ರೆಂಡ್ಸ್, ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.